ಗೈಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ತುಂಬಾ ಡಿಲೇ ಆಗಿದೆ ವೀಡಿಯೋಕ್ಕೆ, 1 ಮಂತ್ ಆದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಎಕ್ಸಾಮ್ಸ್ ನಡೀತಾ ಇತ್ತು, ಸೊ ಅದಕ್ಕೆ ಓದ್ಕೋಬೇಕಿತ್ತು, ಸ್ವಲ್ಪ ಸ್ವಲ್ಪ ಡಿಲೇ ಇತ್ತು. ಸೊ ಎಕ್ಸಾಮ್ಸ್ ಮುಗಿದ್ರೆ ಫೈನಲಿ ಈಗ ಕನ್ಸಿಸ್ಟೆಂಟ್ಲಿ ವೀಡಿಯೋಸ್ ರಿವ್ಯೂಸ್ ಬರ್ತಾ ಹೋಗ್ತಿರುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಾನು ವಿಜಯನ್ ಕಿರಣಂ. ಸೊ ನಾವಿವತ್ತು ಮಾತಾಡ್ತಾ ಇದ್ದೀವಿ ಬ್ಲಾಕ್ ಅಡ ಮೂವಿ ಬಗ್ಗೆ. ಸೊ ಇವತ್ತು ಹೋಗಿ ಮೂವಿ ನೋಡ್ಕೊಂಡು ಬಂದಿದ್ದೀನಿ ನಾನು. ಸೊ ಮೂವಿ ಹೇಗೆ ಅನಿಸ್ತಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೀಡಿಯೋ ಎಂಟು ನೋಡ್ತಾ ಹೋಗಿ. ಸೊ ಲೆಟ್ಸ್ ಆರ್ ದ ರಿವ್ಯೂ. ಆಕ್ಚುಲಿ ಬ್ಲಾಕ್ ಅಡಮ್ ವಾಸ್ ಸಪೋಸ್ ಟು ರಿಲೀಸ್ ಇನ್ 2021 ಡ್ಯೂ ಟು ಪ್ಯಾಂಡಮಿಕ್ ಅಂಡ್ ಕೊರೋನಾ ಇದ್ದು ಎಕ್ಸ್ಟೆಂಡ್ ಆಗ್ತಾನೆ ಬಂತು, ಪೋಸ್ಟ್ ಪೋನ್ ಆಗ್ತಾನೆ ಹೋಯಿತು. ಫೈನಲಿ ಇವಾಗ ರಿಲೀಸ್ ಆಗಿದೆ. ಬ್ಲಾಕ್ ಅಡಮ್ ಒಂದು ತುಂಬ ಇಂಪಾರ್ಟೆಂಟ್ ಮತ್ತು ಕ್ರೂಷಿಯಲ್ ಮೂವಿ ಆಗಿದೆ ಡಿಸಿ ಯೂನಿವರ್ಸಿಗೆ, ಯಾಕಂದ್ರೆ ಇದು ಡಿಸಿ ಯೂನಿವರ್ಸ್ ಇಂದ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಕರೆಂಟ್ಲಿ ಗ್ರಾಫ್ ತುಂಬ ಡೌನ್ ಇದೆ, ಯಾಕಂದ್ರೆ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇಲ್ಲ ಅಂತ, ಹೆಸರು ಮಾಡುವಂತ ಮೂವೀಸ್ ಬರ್ತಾ ಇಲ್ಲ ಡಿಸಿ ಯೂನಿವರ್ಸ್ ಒಳಗೆ. ಆದ್ರೆ ಅದೇ ಮಾರ್ವೆಲ್ ಅವರು ಒಂದಾದ ಮೇಲೆ ಒಂದು ಸೀರೀಸ್ ಮೂವೀಸ್ ರಿಲೀಸ್ ಮಾಡ್ತಾನೆ ಹೋಗ್ತಾ ಇದ್ದಾರೆ, ಅವ್ರದೆಲ್ಲ ಫೇಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಸೊ ಕರೆಂಟ್ಲಿ ಅದು ತುಂಬಾ ಲೈಕ್ ಹೆಸರು ಮಾಡ್ಕೊಂಡಿದೆ. ಈಗ ಸದ್ಯಕ್ಕೆ ಡಿಸಿದೊಳಗೆ ಜೋಕರ್ ಮತ್ತೆ ಬ್ಯಾಟ್ಮನ್ ಬಿಟ್ರೆ ಅದ್ರ ಏನು ಮಾತುಕತೆ ನಡೀತಾ ಇಲ್ಲ. ಬ್ಲಾಕ್ ಅಡಮ್ ಅದನ್ನ ಪೂರ್ತಿ ಚೇಂಜ್ ಆಗಕ್ಕೆ ಬಂದಿದೆ. ಇವಾಗ ಹೇಗಿದೆ ಮೂವಿ? ಫಸ್ಟ್ ಆಫ್ ಆಲ್ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ಡ್ವೇನ್ ಜಾನ್ಸನ್, ರಾಕ್ ಇನ್ ಆಕ್ಟಿಂಗ್ ಅಂತೂ ಇಂಪೆಕೆಬಲ್ ಆಗಿದೆ. ಅವ್ರ ಎಂಟ್ರಿ ಸೀನ್ ಅಂತೂ ಲೈಕ್ ನಿಮಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ, ಅಷ್ಟು ಸೂಪರ್ ಆಗಿದೆ. ಅದು ಏನು ಎಂಟ್ರಿ, ಲೈಕ್ ಸೌತ್ ಇಂಡಿಯನ್ ಮೂವೀಸ್ ಅಲ್ಲಿ ಆಗ್ತಾವಲ್ಲ ಹಂಗೆ ಮಾಡ್ತಾರೆ, ಲೈಕ್ ಏನೊಂದು ಫುಲ್ ಗೂಸ್ ಬಂಪ್ಸ್ ಬರ್ತಾನೆ ಇರುತ್ತೆ. ಆ ಎಂಟ್ರಿ ಸೀನಲ್ಲಂತೂ ಲೈಕ್ ಪರ್ಫೆಕ್ಟ್ ಒಂದು ಏನು ಆರೋ ಇದೆಲ್ಲ ರಾಕಿಂದು, ಲೈಕ್ ಒಂದು ಕಾಮಿಡಿಯನ್ ಆಗಿರ್ಬೋದು, ಒಂದು ಹ್ಯೂಮರಸ್ ಆಗಿರ್ಬೋದು, ಒಂದು ಏನೊಂದು ಫುಲ್ ಕಲ್ಟ್ ಪರ್ಸನಾಲಿಟಿ ಇದೆಯಲ್ಲ ಅದ್ರ ತಕ್ಕಂಗೆ ಅದು ಲೈಕ್ ಮಾಡಿದ್ದಾರೆ ಎಂಟ್ರಿನ. ಒಂದು ಎರಡನೇ ಪಾಸಿಟಿವ್ ವಿಜುವಲ್ಸು, ಫೈಟಿಂಗ್ ಸೀನ್ಸು, ಆಕ್ಷನ್ ಸೀನ್ಸು, ಆಮೇಲೆ ಒಂದು ಹ್ಯೂಮರಸ್ ಸೀನ್ಸು, ಕಾಮಿಕ್ ಸೀನ್ಸು, ಪ್ರತಿಯೊಂದು ಕೂಡ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ನೋಡ್ಬೇಕಾದ್ರೆ ಮಜಾ ಬರ್ತಾನೆ ಇರುತ್ತೆ, ಎಲ್ಲೂ ಬೋರ್ ಅನ್ಸಲ್ಲ. ಸೊ ನಮ್ಮ ರಾಕ್ ಅಣ್ಣಂದು ಸೆನ್ಸ್ ಆಫ್ ಹ್ಯೂಮರು ಮೊದಲೇ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಸೊ ಇನ್ನ ಮೂವಿಯಲ್ಲಂತೂ ಸೂಪರ್ ಆಗಿ ಕಾಣುತ್ತೆ. ಸ್ಪೆಷಲಿ ಶಾಕಿಂಗ್ ಅನ್ಸಿದ್ರೆ ನನಗೆ ಜಸ್ಟಿಸ್ ಸೊಸೈಟಿದು ಸ್ವಲ್ಪ ಸೈಡ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಮೂವಿಗಳಿಗೆ ಒಂದು ದೊಡ್ಡ ಇಂಪ್ಯಾಕ್ಟ್ನ ಮಾಡ್ತಾರೆ. ಆ ಸೈಡ್ ಕ್ಯಾರೆಕ್ಟರ್ಸ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನೋಡ್ಬೇಕಾದ್ರೆ ಮೂವಿನ. ಫ್ಲಾಸ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಆಫ್ ಆಲ್ ರಾಕಿಂದು ಬ್ರುಟಾಲಿಟಿ ನನಗೆ ಅಷ್ಟೊಂದು ಕಾಣಿಸ್ಲಿಲ್ಲ. ಐ ಮೀನ್ ಇದೆ ಆದ್ರೆ ಅವನ್ನೆಲ್ಲ ನೋಡ್ತಿದ್ರೆ ನೀವು ಲೈಕ್ ಫೈಟಿಂಗ್ ಕೋರಿಯೋಗ್ರಫಿ ಮೇಲೆ ಮಾಡಿರೋ ಅಂತ ಅನ್ಸುತ್ತೆ. ಆದ್ರೆ ಕಾಮಿಕ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಫುಲ್ ಬ್ರೂಟಲ್ ಆಗಿ ಕಾಣುತ್ತೆ, ಲೈಕ್ ಒಂದು ಆಂಟಿ ಹೀರೋ ರೋಲ್ನ ನಿಭಾಯಿಸ್ತಾ ಇದಾರಲ್ಲ. ಸೊ ಅದರಲ್ಲಿ ಅಷ್ಟೊಂದು ಬ್ರೂಟಲ್ ಅಂತ ಅನ್ಸಲ್ಲ, ಆದ್ರೆ ಫೈಟಿಂಗ್ ಸೀಕ್ವೆನ್ಸ್ ಕೋರಿಯೋಗ್ರಫಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಫುಲ್ ಬ್ರೂಟಲಿ ಏನು ಟ್ರೈಲರ್ ಒಳಗೆ ಮತ್ತೆ ಕಾಮಿಕ್ ಅಲ್ಲಿ ಲೈಕ್ ಒಂದು ಪರ್ಸೆಂಟ್ ಎಕ್ಸ್ಪ್ಲೇನ್ ಮಾಡಿದಲ್ಲ, ಸೊ ಆ ತರ ಏನು ಮೂಡ್ ಬಂದಿಲ್ಲ. ನೀವು ಬಹಳ ಸೂಪರ್ ಹೀರೋ ಜಾನರ್ ಅದು ಮೂವೀಸ್ ನೋಡಿದೀರಾ, ಆಮೇಲೆ ಬಹಳ ಸೂಪರ್ ಹೀರೋಸ್ ಮೂವಿ ಇದೇ ಟೈಪ್ ನೋಡ್ಕೊಂಡು ಬಿಟ್ಟಿದ್ರಾ ಅಂದ್ರೆ ಈ ಮೂವಿ ಅಷ್ಟೊಂದೇನು ಕಾಸ್ ಅನ್ಸಲ್ಲ, ಯಾಕಂದ್ರೆ ಅಷ್ಟೊಂದು ಸೀನ್ಸ್ ಎಲ್ಲ ಸ್ಪೆಷಲ್ ಅನ್ಸಲ್ಲ. ಯಾಕಂದ್ರೆ ತುಂಬಾ ಮೂವೀಸ್ ಅಲ್ಲಿ ಈ ತರ ಸೀನ್ಸು ಮತ್ತೆ ಫೈಟಿಂಗ್ ಎಲ್ಲ ಆಗ್ಬಿಟ್ಟಿದೆ, ಸೊ ಅಷ್ಟೊಂದು ಸ್ಪೆಷಲ್ ಅನ್ಸಲ್ಲ. ಮೂವೀಸ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ, ಒರಿಜಿನಲ್ ಬ್ಲಾಕ್ ಅಡಮ್ ಇಂದ ಒರಿಜಿನ್ ನ ಬಿಟ್ಬಿಟ್ಟು ಇರೋ ಸಪರೇಟ್ ಆಗಿ ಟ್ವಿಸ್ಟ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಆಕ್ಷನ್ ಬಿಟ್ರೆ ಬೇರೆ ಎಲ್ಲ ನನಗೆ ನಾರ್ಮಲ್ ಅನ್ನಿಸ್ತು. ಆಕ್ಷನ್ ಮಾತ್ರ ಗ್ರಾಫ್ ಮೇಲಾಗುತ್ತೆ, ಅದ್ ಬಿಟ್ರೆ ಡ್ರಾಮಾ ಬಂದ್ರೆ ವೀಕ್ ಇದೆ. ಅಷ್ಟೊಂದು ಸ್ಟೋರಿ ಯುನೀಕ್ ಇಲ್ಲ, ಪ್ರಿಡಿಕ್ಟೇಬಲ್ ಅನ್ಸ್ಬಿಡುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆದ್ಮೇಲೆ ನಿಮಗೆ ಇಷ್ಟೊಂದು ಮಾರ್ವೆಲ್ಸ್ ಅಲ್ಲ ಸಾರಿ ಬಟ್ ಈ ಸೂಪರ್ ಹೀರೋಸ್ ಮೂವೀಸ್ಗಳು ನೋಡಿದ್ರೆ ಅಂದ್ರೆ ಲೈಕ್ ಏನು ಮುಂದೆ ಆಗುತ್ತೆ ಅಂತ ಪ್ರಿಡಿಕ್ಟೇಬಲ್ ಆಗ್ಬಿಡುತ್ತೆ ಮೂವಿ. ಸೊ ಅದು ಈ ಮೂವಿಗೆ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಇಷ್ಟೆಲ್ಲ ಹೇಳ್ತೀರಂತ ಮೂವಿ ಚೆನ್ನಾಗಿಲ್ಲ ಅಂತ ಅಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ. ಒನ್ ಟೈಮ್ ವಾಚ್ಗಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ನಾನೇನು ಲೈಕ್ ಒಂದು ಟೆಕ್ನಿಕಲ್ ಟರ್ಮ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ, ಅದ್ ಬಿಟ್ರೆ ಒನ್ ಟೈಮ್ ವಾಚ್ಗಂತೂ ಸೂಪರ್ ಆಗಿದೆ ಮೂವಿ, ನೋಡ್ಬೋದು ನೀವು. ಮತ್ತೆ ಇನ್ನೊಂದು ನಿಮ್ ತಲೆ ಒಳಗೆ ಇಟ್ಕೊಂಡ್ಬಿಡಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಈ ಬ್ಲಾಕ್ ಅಡಮ್ ಇದೆಯಲ್ಲ, ಈ ಬ್ಲಾಕ್ ಅಡಮ್ ಇದನ್ನಲ್ಲ, ಅವಂದು ಒಂದು ಇಂಟ್ರೊಡಕ್ಷನ್ ಮೂವಿ ಅಷ್ಟೇ ಇದು. ಸೊ ಇನ್ ಕನ್ಕ್ಲೂಷನ್ ಓವರ್ ಹೇಳ್ಬೇಕಂದ್ರೆ ಮೂವಿ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಫ್ ಡಿಸಿ ಯೂನಿವರ್ಸ್ ಅಂತ ಹೇಳ್ತೀನಿ. ದಿ ಬೆಸ್ಟ್ ಮೂವಿ ಆಫ್ ಡಿಸಿ ಯೂನಿವರ್ಸ್ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ತುಂಬಾನೇ ಇದಕ್ಕಿಂತ ಚೆನ್ನಾಗಿರೋ ಮೂವೀಸ್ ಆಲ್ರೆಡಿ ರಿಲೀಸ್ ಆಗ್ಬಿಟ್ಟಿದ್ದಾವೆ. ಸೊ ಇದು ಆ ಲೆವೆಲ್ಗೆ ಮ್ಯಾಚ್ ಆಗಲ್ಲ. ಒನ್ ಟೈಮ್ ವಾಚಿಗೆ ಮತ್ತೆ ಎಂಜಾಯ್ ಮಾಡ್ಬೇಕಂದ್ರೆ ನಿಮ್ಗೆ ಫೈಟಿಂಗ್ ಸೀಕ್ವೆನ್ಸು ಆಮೇಲೆ ಲೈಕ್ ಜೋಕ್ಸು, ಬ್ಲಾಕ್ ಅಡಮ್ ರಾಕ್ ಇಷ್ಟ ಅಂದ್ರೆ ಈ ಮೂವಿನ ನೋಡಕ್ ಹೋಗಿ ತುಂಬಾ ಚೆನ್ನಾಗಿ ನೀವು ಡಿಸಪಾಯಿಂಟ್ ಆಗಲ್ಲ. ಆದ್ರೆ ಟೆಕ್ನಿಕಲಿ ಒಂದು ಗ್ರಾಫ್ ಬೇಕು, ನೀವು ಡಿಸಿ ಯೂನಿವರ್ಸ್ ಗೆ ಕೇರ್ ಮಾಡ್ತಾರೆ, ಡಿಸಿ ಯೂನಿವರ್ಸ್ ತುಂಬಾ ಇಷ್ಟಪಡ್ತೀರಾ, ಈ ಮೂವಿ ಆ ಡಿಸಿ ಯೂನಿವರ್ಸ್ ನ ಲೈಕ್ ಮೇಲೆ ಎತ್ತುತ್ತೆ ಅಂತ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಿ ಬರ್ತೀರಾ. ಸೊ ಮೂವಿ ತರ ನೋಡ್ಬೇಕು, ಲೈಕ್ ಎಂಜಾಯ್ ಮಾಡಕ್ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಈ ಮೂವಿ ನೀವು ಎಂಜಾಯ್ ಮಾಡ್ತೀರಾ. ಮಿಡ್ ಕ್ರೆಡಿಟ್ ಸೀನ್ ಆಲ್ರೆಡಿ ಲೀಕ್ ಇಡಿತ್ತು, ರಾಕೇ ಲೀಕ್ ಮಾಡಿಬಿಟ್ಟಿದ್ರು ಅದನ್ನ. ಆಮೇಲೆ ಮೂವಿ ಒಳಗೆ ಯಾವುದೇ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಅಥವಾ ಎಂಡ್ ಕ್ರೆಡಿಟ್ ಸೀನ್ ಇಲ್ಲ. ವಾಟ್ ವಾಸ್ ಇಟ್ ಫಾರ್ ಟುಡೇ ಗೈಸ್? ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಪಿಕ್ ಜೊತೆಗೆ ಟಿಲ್ ಎನ್ ಟೇಕ್ ಕೇರ್, ಬೈ.